ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಹಮಾನ್ ಹಸನ್. ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಒಂದು ವಿಭಿನ್ನ ಟೈಟ್ಲ್ ಇರುವಂತಹ ಸಿನಿಮಾ ಇದೇ ಡಿಸೆಂಬರ್ 30ಕ್ಕೆ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಾಯಕ ನಟ ಡಾಲಿ ಧನಂಜಯ್ ಮತ್ತು ನಟಿ ಅದಿತಿ ಪ್ರಭುದೇವ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಾಯ್ ಹಲೋ ನಮಸ್ತೆ. ಹಾಯ್ ಹಾಯ್, ಹೇಗಿದ್ದೀರಿ? ಐ ಥಿಂಕ್ ಡಾಲಿಗಿಂತ ಮುಂಚೆ ಅದಿತಿಗೆ ಮಾತಾಡಿಸ್ಬೇಕು ಇವಾಗ, ಯಾಕೆಂದ್ರೆ ಆಫ್ಟರ್ ಮ್ಯಾರೇಜ್ ಹೆಂಗಿದೆ ಲೈಫು? ವೆಲ್ಕಮ್ ಟು ಅವರ್ ಕ್ಲಬ್. ಥ್ಯಾಂಕ್ ಯು. ಎಸ್, ಅವ್ರನ್ನ ಈಗಲೇ ಕರೆಯೋಕ್ಕಾಗಲ್ಲ, ಅವ್ರು ಈಗಲೇ ಬರಲ್ವಂತೆ, ಇನ್ನು ತುಂಬಾ ವರ್ಷಗಳು ಕಾಯ್ತಾರಂತೆ. ಲೆಟ್ ಅಸ್ ಸೀ. ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಕ್ಲಬ್ ಜಾಯ್ನ್ ಆಗಿ? ತುಂಬಾ ಖುಷಿಯಾಗಿದೆ. ಓಕೆ, ತುಂಬಾ ಮೈಂಡ್ ತುಂಬಾ ಪೀಸ್ಫುಲ್ ಆಗಿದ್ದೀನಿ. ಮೈ ಗುಡ್ನೆಸ್, ಹೌದಾ? ಟೆನ್ಷನ್ ಟೆನ್ಷನ್ ಇರ್ತಾ ಇತ್ತು ಲೈಫ್ ಅಲ್ಲಿ, ಒಂಥರ ಆರಾಮಾಗಿ ಕಾಮ್ ಆಗಿದ್ದೀನಿ ಇವಾಗ. ಇದೇ ಜಾಗದಲ್ಲಿ ಅವ್ರಿಗೆ ಕೇಳಬೇಕಿತ್ತು ನಾನು ಆಕ್ಚುಲಿ ಈ ಕ್ವೆಶ್ಚನ್, ನಾನು ಅವ್ರಿಗೆ ಕೇಳಬೇಕಿತ್ತು. ಅವರು ಸ್ವಲ್ಪ ರೆಸ್ಪಾನ್ಸ್, ಆಫ್ ಕೋರ್ಸ್ ಮದುವೆ ಆದ್ಮೇಲೆ ಹುಡುಗರಿಗೆ ಪಾಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಅದಕ್ಕೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಅಂದ್ರಲ್ಲ, ಹೆಂಗಪ್ಪ ಇದು ಅಂತ ಅನ್ಕೊಂಡೆ. ನಾನು ಐ ಆಮ್ ಆಸ್ಕಿಂಗ್ ಎ ರಾಂಗ್ ಪರ್ಸನ್ ಹಂಗಾರೆ ಈ ಕ್ವೆಶ್ಚನ್. ಓಕೆ, ಸೊ ಹೇಗೆ, ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಆಫ್ಟರ್ ಮ್ಯಾರೇಜ್? ಗಾಟ್ ಎ ಬೆಸ್ಟ್ ಫ್ರೆಂಡ್ ಅಷ್ಟೇ, ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋ ವ್ಯಕ್ತಿ ಸಿಕ್ಕಿದ್ದಾರೆ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್. ಓಕೆ, ಸೊ ಸ್ವಲ್ಪ ದಿನದ ಹಿಂದೆ ಫೋನ್ ಅಲ್ಲೇ ಮಾತಾಡೋದಾಗಿತ್ತು ಅಥವಾ ಎಲ್ಲಾದ್ರೂ ಸಿಕ್ಕಿ ಮೀಟ್ ಮಾಡೋದಾಗಿತ್ತು, ಈಗ ಜೊತೆಲೇ ಇರ್ತೀವಿ, ಜೊತೆಲೇ ಮಾತಾಡ್ಬೋದು, ಅಷ್ಟೇ ಡಿಫ್ರೆನ್ಸ್. ಸೊ ನೀವ್ ಯಾವಾಗ ಜಾಯ್ನ್ ಆಗ್ತಿರಾಗ ನೋಡಿ, ತುಂಬಾ ಪೀಸ್ಫುಲ್ ಆಗಿರತ್ತಂತೆ, ರಿಲ್ಯಾಕ್ಸ್ ಆಗಿರತ್ತಂತೆ. ಒಬ್ಬರೊಬ್ರನ್ನೇ ನೋಡಿ ನೋಡಿ ಇನ್ಸ್ಪೈರ್ ಆಗಿ ಆಗಿ ಆವಾಗಲೇ ಯಾವಾಗ ಅನ್ಸುತ್ತ ಅವಾಗ. ಓಕೆ, ಸದ್ಯಕ್ಕೆ ಐಡಿಯಾ ಇಲ್ಲ. ಸದ್ಯಕ್ಕೆ ಜಮಾಲಿಗುಡ್ಡದಲ್ಲೇ ಕಳೆದೋಗೋಣ ಅನ್ಕೊಂಡಿದ್ದೀರಿ. ಏನ್ ಜಮಾಲಿಗುಡ್ಡ ಆಕ್ಚುಲಿ ಪ್ಲೇಸ್ ನೇಮ್ ಇದೆಯಾ ಜಮಾಲಿಗುಡ್ಡ? ಇಲ್ಲ, ಇದು ನಮ್ಮ ಡೈರೆಕ್ಟರ್ ಕುಶಾಲ್ ಗೌಡ ಅವ್ರದ್ದು, ಅವ್ರದೇ ಒಂದು ಫಿಕ್ಷನಲ್, ಓಕೆ, ಅವ್ರದೇ ಒಂದು ವರ್ಲ್ಡ್. ಚೆನ್ನಾಗಿದೆ ಹೆಸರು, ಚೆನ್ನಾಗಿದೆ ಆಕ್ಚುಲಿ ಜಮಾಲಿಗುಡ್ಡ. ನೈನ್ಟೀಸ್ ಅಲ್ಲಿ ನಡೆಯುವಂತ ಕತೆ, ಅದಕ್ಕೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಅಂತ ಅವರು ಟೈಟಲ್ ಇದು ಮಾಡಿ. ಅವ್ರದೇ ಒಂದು ಫಿಕ್ಷನಲ್ ವರ್ಲ್ಡ್ ಅಂಡ್ ಒಂದು ಒಂದೊಂದು ತುಂಬಾ ಇನ್ನೋಸೆನ್ಸ್ ತುಂಬಿಕೊಂಡಿರುವಂತಹ ಪಾತ್ರಗಳು, ಆ ಸಂಬಂಧಗಳ ಸುತ್ತ ನಡೆಯುವಂತ ಒಂದು ಕತೆ. ಓಕೆ ಓಕೆ, ಸೊ ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ ಅನ್ನೋದು? ನನಗೆ ಕುಶಾಲ್ ಗೌಡರು ಬಂದು ಮೀಟ್ ಮಾಡಿದ್ರು, ಅಂದರೆ ಇಲ್ಲ ನಿಮ್ಮ ಜೊತೆ ಸಿನಿಮಾ ಮಾಡ್ಬೇಕು, ಈ ಪಾತ್ರ ನೀವೇ ಮಾಡಬೇಕು, ನೀವೇ ಮಾಡಬೇಕು, ನೀವೇ ಮಾಡಬೇಕು ಅಂತೇಳಿ. ನಾನು ಒಂದೆರಡು ಮೂರು ಸರಿ ಒಂದೆರಡು ಮೂರು ಮೀಟಿಂಗ್ ಆಯಿತು, ಅದಾದಮೇಲೆ ಹರಿರೆಡ್ಡಿ ಅವರು ಬಂದರು, ಪ್ರೊಡ್ಯೂಸರ್ ಅವರು ಕೂಡ ತುಂಬ ಒಳ್ಳೆ ಮನುಷ್ಯ, ಆ್ಯಂಡ್ ಟೀಮ್ ಚೆನ್ನಾಗಿತ್ತು. ಕಾರ್ತಿಕ್ ಸಿನಿಮಾಟೋಗ್ರಫಿ ಇರಲಿ, ಅದಿತಿ ಆ್ಯಂಡ್ ದೆನ್ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ಎಲ್ಲ, ಆ್ಯಂಡ್ ಆ ಲೈನು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಆ್ಯಂಡ್ ಇನ್ನೊಂದು ಬೇರೆ ಥರದ ಪಾತ್ರ, ಬೇರೆ ಥರದ ಸಿನಿಮಾ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದು. ಸೊ ಈ ಜರ್ನಿ ಶುರುವಾಗಿದ್ದು ನಮಗೆ ಇಮಿಡಿಯೇಟ್ ಫಸ್ಟ್ ಲಾಕ್ಡೌನ್ ಆದಮೇಲೆ. ಓಕೆ ಓಕೆ, 2020 ಫಸ್ಟ್ ಲಾಕ್ಡೌನ್ ಆದಮೇಲೆ ಬಂದು ಹೇಳಿದ್ದು. ಬಟ್ ಒಂದು ವರ್ಷ ಆದಮೇಲೆ ಶೂಟಿಂಗು ಶುರು ಮಾಡಿದ್ದು, ಏಕೆಂದರೆ ಅವ್ರಿಗೆ ನಾನು ಬ್ಯುಸಿ ಇದ್ದೆ ಆ್ಯಂಡ್ ಆ ಸೀಸನ್ ಬೇಕಿತ್ತು ಅವ್ರಿಗೆ, ನಮ್ಮ ಚಿಕ್ಕಮಗಳೂರು ನಮ್ಮ ಬಾಬಾ ಬುಡಂಗಿರಿ ಅಲ್ಲೆಲ್ಲ ಶೂಟ್ ಮಾಡಿದೆ. ಓಕೆ ಓಕೆ, ಸೊ ಅವ್ರಿಗೆ ನಮ್ಮ ಅಕ್ಟೋಬರ್ ಆ ಸೀಸನ್ ಬೇಕಾಗಿತ್ತು, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಇರುವಂಥದ್ದು. ಹಂಗಾಗಿ ಒಂದು ವರ್ಷ ನೀವು ನೆಕ್ಸ್ಟ್ ಇಯರನ್ನೇ ಮಾಡಿ ಅಂತ ಹೇಳಿದ್ರು, ಅಲ್ಲಿ ಶುರುವಾಯ್ತು ನಮ್ಮ ಸಲಗ ರಿಲೀಸ್ ಟೈಮಲ್ಲೆಲ್ಲ ಅಲ್ಲಿ ಜಮಾಲಿಗುಡ್ಡದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಓಕೆ ಓಕೆ, ಅದಿತಿ ನೀವು ಹೇಗೆ ಟೀಮಿಗೆ ಜಾಯ್ನ್ ಆಗಿದ್ದು? ಸೇಮ್, ನಿರ್ದೇಶಕರು ಬಂದು ಕತೆ ಹೇಳಿದ್ರು. ತುಂಬ ಮುದ್ದಾದ ಪಾತ್ರಗಳು, ಅಂದರೆ ನನ್ನ ಪಾತ್ರ ಅಷ್ಟೇ ಅಲ್ಲ, ಪ್ರತಿಯೊಂದು ಪಾತ್ರಗಳು ತುಂಬ ಮುದ್ದಾಗಿ ಜೋಡಿಸ್ತಾ ಇದ್ದಾರೆ. ಆಮೇಲೆ ಯೂಶ್ವಲಿ ಆ ಒಂದು ಇನ್ನು ಈಗೊಂದು 25-30 ವರ್ಷದ ಹಿಂದೆ ಒಂದು ಇನ್ನೋಸೆನ್ಸ್ ಇರ್ತಾ ಇತ್ತು ಇನ್ನೂ ಸ್ವಲ್ಪ, ಆಮೇಲೆ ಮೊಬೈಲ್ ಇಲ್ಲದೆ ಇರೋ ಕಾಲ, ಅದೊಂದು ಸ್ವಲ್ಪ ಏನೋ ಸ್ವಲ್ಪ ಡಿಫ್ರೆನ್ಸ್ ಇರುವಂಥ ಕಾಲ, ಅದು ಅದನ್ನಿಟ್ಕೊಂಡು ತುಂಬ ಮುದ್ದಾಗಿ ಬರೆದಿದ್ದಾರೆ. ಆಮೇಲೆ ಲೊಕೇಶನ್ಸ್ ಕೂಡ ತುಂಬಾ ಅಮೇಝಿಂಗ್ ಆಗಿ ತೋರಿಸಿದ್ದಾರೆ, ಅಂದರೆ ಅಂಥ ಜಾಗದಲ್ಲಿ ನಡೆಯುವಂಥ ಅಂಥದ್ದೇ ಒಂದು ಬ್ಯೂಟಿಫುಲ್ ಕತೆ. ಸೊ ಹಾಗಾಗಿ ಒಪ್ಕೊಂಡೆ. ಓಕೆ ಓಕೆ, 90s ಆಫ್ ಕೋರ್ಸ್ ಅದನ್ನು ಸರಿ. ಓಕೆ, ಸೊ 90s ಅಂತ ಹೇಳುವಾಗ ಈಗೂ ಆಗು ತುಂಬಾ ಡಿಫ್ರೆನ್ಸ್ ಇದೆ. ನೀವು ಹೇಳಿದ ಮೊಬೈಲ್ ಒಂದೇ ಅಲ್ಲ, ಇನ್ನು ಲಾಟ್ ಆಫ್ ಥಿಂಗ್ಸ್. ಯು ಆರ್ ಆಲ್ಸೋ 90s ಕಿಡ್ ಅನ್ಸುತ್ತೆ, ಸೊ ವಿ ಆರ್ ಆಲ್ 80s ಕಿಡ್. ಸೊ 90s ನೋಡಿದಾಗ ಈಗ ನೋಡ್ತಾ ಇದ್ದ ತುಂಬಾ ಚೇಂಜಸ್ ಇದೆ. ಸೊ ಸಿನಿಮಾದಲ್ಲೂ ಕೂಡ ಆ ಟಿಂಟು, ಆ ಚೇಂಜಸ್, ವೇರಿಯೇಷನ್ಸ್. ಅದಕ್ಕೆ ನಾವು ಶೂಟಿಂಗ್ ಕೂಡ ಅದೇ ಕೆಲವೊಂದು ತಿಂಗಳಲ್ಲೇ ಮಾಡಿದ್ರು, ಬಿಕಾಸ್ ಆ ಗ್ರೀನ್ರಿ ಆಗಿರ್ಬೋದು, ಅಂದ್ರೆ ಹಂಗ ಅನ್ಸ್ಲಿ ಅಂತ, ಆ ಒಂದು ಫೀಲಿಂಗ್ ಬರ್ಲಿ, ಆ 80s 90s ಫೀಲಿಂಗ್ ಬರ್ಲಿ ಅಂತಾನೆ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾರ್ತಿಕ್ ಸರ್ ಅಂತೂ ಅಮೇಝಿಂಗ್ ಆಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಓಕೆ.